ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ವರಮಹಾಲಕ್ಷ್ಮಿ ಪೂಜೆಗೋಸ್ಕರ, ಡೆಕೋರೇಷನ್ಗೋಸ್ಕರ ನಾನು ಈ ಸಲ ಯಾವ್ಯಾವೆಲ್ಲ ವಸ್ತುಗಳನ್ನ ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕಾಲುಗಳು, ಇದನ್ನು ನಾನೇ ರೆಡಿ ಮಾಡಿಕೊಂಡಿದ್ದು. ಕಾಟನ್ನು ಮತ್ತು ಈ ಥರ ಸಿಲ್ಕ್ ಫ್ಯಾಬ್ರಿಕ್ ತೊಗೊಂಡು ನಾನೇ ರೆಡಿ ಮಾಡಿದ್ದು. ಇದನ್ನು ಯಾವ ರೀತಿ ಕಾಲುಗಳನ್ನು ಮತ್ತು ಕೈಗಳನ್ನ ರೆಡಿ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಾನು ಮೇಲ್ಗಡೆ ಐ ಕಾರ್ಡಲ್ಲಿ, ಹಾಗೆ ಎಂಡ್ ಕಾರ್ಡಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಕೈಗಳು, ಇದು ಅಷ್ಟೇ, ಇದನ್ನು ಕೂಡ ಕೈಗಳನ್ನ ನಾನೇ ಲಾಸ್ಟ್ ಇಯರು ರೆಡಿ ಮಾಡಿಕೊಂಡಿದ್ದು. ಎಷ್ಟು ಚೆನ್ನಾಗಿದೆ ಅಲ್ಲ ಲಕ್ಷ್ಮಿ ಕೂರಿಸೋದಕ್ಕೆ. ಇವಾಗ ತೋರಿಸ್ತಾ ಇರೋವೆಲ್ಲ ಡೆಕೋರೇಷನ್ಗೋಸ್ಕರ ಅಷ್ಟೇ ತೊಗೊಂಡು ಮಾಡಿರೋದು ನಾನು. ಮತ್ತು ಇದು ಭುಜಗಳು, ಲಕ್ಷ್ಮಿಗೆ ನಾವು ಕಳಸ ಇಟ್ಟು ಡೆಕೋರೇಷನ್ ಮಾಡುವಾಗ ಈ ಭುಜಗಳನ್ನ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಪೂಜೆಗೆ ದೇವರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೆಳಗಡೆ ಕಾಣ್ತಾರೋ ಬೆಲ್ ಐಕನ್ನ ಟಚ್ ಮಾಡಿ. ಇದು ಚೊಂಬುಗಳು ನೋಡಿ, ಈ ರೀತಿ ಒಂದು ಮೂರು ನಾಲ್ಕು ವೇಸ್ಟಾಗಿ ಚೊಂಬುಗಳಿದ್ದಾವೆ ನಮ್ಮ ಮನೇಲಿ, ಅದಕ್ಕೆ ಈ ರೀತಿ ಡೆಕೋರೇಷನ್ನ ಮಾಡಿದ್ದೀನಿ ನಾನು. ಗೋಲ್ಡ್ ಟೇಪ್ನ ಫುಲ್ ಕವರ್ ಮಾಡಿಕೊಂಡು ಈ ರೀತಿ ಲೇಸ್ನ ಅಂಟಿಸ್ಕೊಂಡಿದ್ದೀನಿ. ಇದೊಂಥರ ಮಡಿಕೆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ನಾವು ಹೂವಿಂದು ಈ ಪ್ಲಾಸ್ಟಿಕ್ ಹೂವಿನ ಹಾರಗಳಿದ್ದಾವಲ್ಲ, ಅದನ್ನು ಇದರೊಳಗಡೆ ಹಾಕಿ ಡೆಕೋರೇಷನ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಕಳಸ, ಇದಕ್ಕೆ ಸ್ಟೋನಲ್ಲಿ ನಾನು ಈ ಥರ ಓಮು ಶ್ರೀ ಮತ್ತು ಸ್ವಸ್ತಿಕ್ ಚಿಹ್ನೆನ ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ಪ್ಲಾಸ್ಟಿಕ್ ಹೂವು ಹಾರಗಳನ್ನೆಲ್ಲ ನಾನು ಈ ಡೆಕೋರೇಷನ್ಗೆ ಮಾತ್ರ ಯೂಸ್ ಮಾಡೋದು, ದೇವ್ರ ಪೂಜೆಗೆಲ್ಲ ನಾನು ಫ್ರೆಶ್ ಆಗಿರೋ ಹೂಗಳನ್ನೇ ತರ್ತೀನಿ. ನೋಡಿ, ಈ ಥರ ಪ್ಲಾಸ್ಟಿಕ್ ಹಾರಗಳು ಒಂದು ನಾಲ್ಕು ಹಾರಗಳನ್ನ ತಗೊಂಡಿದ್ದೀನಿ. ಅದು ಈ ಥರ ಚೊಂಬು ಒಳಗಡೆ ಇದರೊಳಗಡೆ ಈ ರೀತಿ ಇಟ್ಟು ಅದರೊಳಗಡೆ ಈ ಥರ ಹಾಕಿ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಪೂಜೆ ಡೆಕೋರೇಷನ್ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ, ಈ ವರ್ಷದ್ದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಒಂದ್ಸಲ ನೋಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆಗೆ ಮೇಯ್ನಾಗಿ ಅಲಂಕಾರಕ್ಕೆ ಅಲ್ದೇ ಪೂಜೆಗೆ ಏನೆಲ್ಲ ವಸ್ತುಗಳನ್ನ ಇಂಪಾರ್ಟೆಂಟಾಗಿ ಹೊಸದಾಗಿ ಪೂಜೆ ಮಾಡ್ತಾ ಇರೋರು ತೊಗೋಬೇಕು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಇದೆಲ್ಲ ಡೆಕೋರೇಷನ್ಗಷ್ಟೇ, ಇದು ಬೇಕೇ ಬೇಕಂತ ಏನಿಲ್ಲ, ಬಟ್ ಅದು ಲಕ್ಷ್ಮಿಗೆ ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಅಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಲಕ್ಷ್ಮಿ ಅಲಂಕಾರ ಪ್ರಿಯ ಅಂತ ಹೆಸರೆಲ್ಲ ಇದೆ, ಅದಕ್ಕೋಸ್ಕರ ತೊಗೊಂಡಿದ್ದು. ನೋಡಿ, ಇದೊಂದು ಹಾರ ತೊಗೊಂಡಿದ್ದೀನಿ ಡೋರ್ಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೆಳಗಡೆ ಈ ರೀತಿ ಗಂಟೆಗಳೆಲ್ಲ ಇದ್ದಾವೆ. ಇದನ್ನು ಇದೊಂದು ಹಾರ ಹಾಕಿದ್ರೆ ಸಾಕು, ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಡೆಕೋರೇಷನ್ ಫುಲ್ಲು. ಮತ್ತು ಈ ಥರದ್ದೊಂದು ಹಾರ ತೊಗೊಂಡಿದ್ದೀನಿ, ಇದು ಸುಮ್ಮನೆ ಅಂದರೆ ದೇವ್ರಿಗೆ ಹಾಕೋದಕ್ಕಂತೇನಲ್ಲ, ಸುಮ್ಮನೆ ತೊಗೊಂಡಿದ್ದೀನಿ. ಡೋರ್ಗೆ ಇಲ್ಲ ದೇವ್ರ ಮನೆ ಬಾಗಿಲಿಗೆಲ್ಲ ಹಾಕೋಬೋದು ಈ ಥರ ಹಾರನ. ಪೂಜೆಗೆಲ್ಲ ನಾನು ಫ್ರೆಶ್ ಹೂಗಳನ್ನ ಯೂಸ್ ಮಾಡೋದು. ಮತ್ತು ಈ ಥರದ್ದು ಹಾರಗಳು ತೊಗೊಂಡು ಒಂದು 6 ಪೀಸ್ ತೊಗೊಂಡಿದ್ದೀನಿ ಹಾರಗಳು. ಇದು ಇದು ಅಷ್ಟೇ ಡೆಕೋರೇಷನ್ಗೆ, ಬ್ಯಾಕ್ ಸೈಡು ಸ್ಕ್ರೀನ್ ಹಾಕ್ಬಿಟ್ಟು ಅದರ ಮೇಲೆ ಈ ರೀತಿ ಹಾರಗಳನ್ನ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ಥರದ್ದು 6 ಪೀಸ್ ತೊಗೊಂಡಿದ್ದೀನಿ ನಾನು, ಅದೆಷ್ಟು ಚೆನ್ನಾಗಿದೆ ಅಲ್ವಾ, ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇದಿಷ್ಟು ಹಾರಗಳು ನಾನು ತೊಗೊಂಡಿರೋದು. ಇದು ಬಟ್ಟೆಯಿಂದ ಮಾಡಿರೋದು ವೈಟು ಹಾರ, ಚೆಂಡು ಇದೆಯಲ್ಲ ಅದು ಪ್ಲಾಸ್ಟಿಕ್ ಹಾರ. ಮತ್ತು ಈ ಥರದ್ದೊಂದು ಕಮಲದ ಹೂ ತೊಗೊಂಡಿದ್ದೀನಿ, ಇದು ಅಷ್ಟೇ ಡೆಕೋರೇಷನ್ಗಷ್ಟೇ. ಮತ್ತು ಈ ಟೈಪಲ್ಲಿ ಒಂದು 4 ತೊಗೊಂಡಿದ್ದೀನಿ, ಇದು ಮಧ್ಯೆ ಮಧ್ಯೆ ವಾಲ್ಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, 4 ಇದೆ ಈ ರೀತಿ. ಹೊಸದಾಗಿ ಪೂಜೆ ಮಾಡೋರು ನೋಡಿಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ನೀವು ಈ ಥರದ್ದೆಲ್ಲ ತೆಗೆದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಪೂಜೆ ಡೆಕೋರೇಷನು. ಈ ರೀತಿ ಪ್ಲೇಟ್ಗಳು ನಾನು 3 ಪ್ಲೇಟ್ ತೊಗೊಂಡಿದ್ದೀನಿ, ಈ ಥರ ಡಿಸೈನ್ದು. ಇದು ಜರ್ಮನ್ ಸಿಲ್ವರು,
ಫುಲ್ ಸಿಲ್ವರಲ್ಲೇ ತೊಗೋಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಇದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ, ಆರಾಮಾಗಿ ತೊಗೋಬೋದು, ಪೂಜೆಗೆಲ್ಲ ಚೆನ್ನಾಗಿರುತ್ತೆ. ಮತ್ತು ಈ ರೀತಿ ಕೈಗೆ ಮತ್ತು ಕಾಲಿಗೆ ಹಾಕೋದಕ್ಕೆ ಸ್ಟೋನ್ಸಲ್ಲಿ ಪಾದಗಳು ಮತ್ತು ಎರಡು ಹಸ್ತಗಳು ತೊಗೊಂಡಿದ್ದೀನಿ. ಇದೆರಡು ಪಾದಗಳು ನಾವು ದೇವ್ರಿಗೆ ಕಾಲು ಹಾಕಿ ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿದ್ಮೇಲೆ ಈ ಪಾದಗಳನ್ನ ಈ ರೀತಿ ಇಟ್ಟು ಹೊಲ್ಕೋಬೇಕು. ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು. ಲಕ್ಷ್ಮಿಗೆ ಎಲ್ಲ ಗೋಲ್ಡಲ್ಲೇ ಹಾಕಿದ್ದೀವಿ ಅನ್ನೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಹಸ್ತಗಳು ಎರಡಿದೆ, ಎರಡು ಕೈಗಳನ್ನ ನಾವು ಸೇರಿಸಿ ಹೊಲ್ಕೊಂತೀವಲ್ಲ ಅವಾಗ ಈ ಹಸ್ತಗಳನ್ನ ಹೊಲಿಬೇಕು. ಮತ್ತು ಈ ಥರದ ಒಂದು ಕಿರೀಟ ತೊಗೊಂಡಿದ್ದೀನಿ ಫುಲ್ ಸ್ಟೋನಲ್ಲೇ. ಲಕ್ಷ್ಮಿಗೆ ಇದೆಲ್ಲ ಹಾಕಿ ಅಲಂಕಾರ ಮಾಡಿಬಿಟ್ರೆ ನಾವು ಸೀರೆ ಉಡಿಸಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದೊಂದು ನಾನೇ ಮಾಡಿರೋದು, ಲಕ್ಷ್ಮಿ ಕೂರಿಸಿದಾಗ ಪಾದನ ಇದ್ರ ಮೇಲೆ ಇಡೋದಕ್ಕೆ ಅಂದ್ಬಿಟ್ಟು ಮರದಲ್ಲಿ ಮಾಡಿಕೊಂಡು ಮೇಲ್ಗಡೆ ಫ್ಯಾಬ್ರಿಕ್ ಅಂಟಿಸಿ ರೆಡಿ ಮಾಡ್ಕೊಂಡಿದ್ದೀನಿ ನಾನೇ. ಮತ್ತು ಆಡಂಬರಕ್ಕಿಂತ ನಾವು ಭಕ್ತಿಯಿಂದ ಪೂಜೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಲಕ್ಷ್ಮೀ ಮುಖವಾಡ, ಇದೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸದಾಗಿ ಅಲಂಕಾರ ಮಾಡ್ಕೋಬೇಕು ಮುಖವಾಡಕ್ಕೆ. ಮತ್ತು ನಾನು ಒಂದು ಚೌಲಿ ಅಂದರೆ ಇದೊಂದು ಚೌಲಿ ದೇವ್ರಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಪ್ರತಿ ವರ್ಷ ನಾನು ಇದನ್ನೇ ಹಾಕೋದು, ಇದು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ. ದೇವರು ಲಕ್ಷ್ಮೀ ಪೂಜೆಗೆ ಅಂತಲೇ ಇದನ್ನು ತೆಗೆದಿಟ್ಟಿದ್ದೀನಿ ಸಪ್ರೇಟಾಗಿ. ಮತ್ತು ಇದೊಂದು ಡಾಬು, ಡಾಬು ಅಷ್ಟೇ ನಾನು ಪೂಜೆಗಷ್ಟೇ ಇದು ಯೂಸ್ ಮಾಡೋದು, ಬೇರೆ ಏನಕ್ಕೂ ಯೂಸ್ ಮಾಡೋದಿಲ್ಲ. ಇದೆಲ್ಲ ತಗೊಳ್ಳೇಬೇಕಂತ ಏನಿಲ್ಲ, ನಿಮ್ಮ ಕೈಲಿ ಆದರೆ ತಗೋಬೋದು. ಏನು ತಗೊಳಕ್ಕಾಗದೆ ಇರೋರು ಹಾಗೆ ಕಳಸ ಕೂರಿಸ್ಬಿಟ್ಟು ಪೂಜೆ ಮಾಡಿದ್ರು ಸಾಕು. ಇದೊಂದು ಸರ ತಗೊಂಡಿದ್ದೀನಿ, ಇದು ಅಷ್ಟೇ ದೇವ್ರ ಪೂಜೆಗಷ್ಟೇ, ನಾನು ಬೇರೆ ಯಾವುದು ಯೂಸ್ ಮಾಡೋದಿಲ್ಲ. ಇದು ನೀವು ಭಕ್ತಿಯಿಂದ ಕಳಸ ಇಟ್ಟು ಪೂಜೆ ಮಾಡಿದ್ರು ಸಾಕಾಗುತ್ತೆ. ಇದೆರಡು, ಒಂದು ರವಿ ಒಂದು ಚಂದ್ರ, ಅಂದರೆ ಲಕ್ಷ್ಮೀ ಹಣೆ ಮೇಲೆ ಈ ರೀತಿ ಇದೆರಡೂ ಕಟ್ಕೋಬೇಕು. ಮತ್ತು ಇದು ಕಾಲ್ ಚೈನು, ದೇವಿಗೆ ಅಂತ ಕಾಲ್ ಚೈನ್ ತೊಗೊಂಡಿದ್ದೀನಿ. ಇದೆಲ್ಲ ಮುಂಚೆನೇ ತೊಗೊಂಡಿದ್ದೆ, ಈ ವರ್ಷ ತೊಗೊಂಡಿರೋದಲ್ಲ. ಮತ್ತು ಕಾಲುಂಗುರ ಬೆಳ್ಳೆದು, ಕಾಲುಂಗುರ ತೊಗೊಂಡಿದ್ದೀನಿ. ಮತ್ತು ಮಾಂಗಲ್ಯ, ಗೋಲ್ಡ್ ಮಾಂಗಲ್ಯ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಗೋಲ್ಡ್ ತೊಗೊಳಕ್ಕಾಗಲ್ಲ, ಇಲ್ಲ ಮಾಂಗಲ್ಯ ಇಲ್ಲ ಅಂತ ಹೇಳಿದ್ರೆ ಅರಿಶಿನ ಕೊಂಬು ಬರುತ್ತಲ್ಲ ಅದನ್ನು ಹಸಿ ನೂಲಲ್ಲಿ ಕಟ್ಕೋಬೋದು, ರೆಡಿ ಮಾಡಿ ಪೂಜೆ ಮಾಡಿಬಿಟ್ಟು ಕಟ್ಕೋಬೋದು. ಇದಿಷ್ಟು ಈ ಸಲ ತೊಗೊಂಡಿರೋವಂಥ ವರಮಹಾಲಕ್ಷ್ಮಿ ಅಲಂಕಾರಕ್ಕೋಸ್ಕರ ತೊಗೊಂಡಿರೋವಂಥ ವಸ್ತುಗಳು. ಮತ್ತು ಈ ಸಲ ನಾನು ತೊಗೊಂಡಿರೋದು ಈ ಥರ ಸೀರೆ, ಮೆರೂನ್ ಕಲರ್ ಸೀರೆ. ಮೆರೂನ್ ಕಲರ್ಗೆ ಗ್ರೀನ್ ಬಾರ್ಡ್ರ್ ಬಂದಿದೆ, ಈ ಥರದ್ದು ಸೀರೆ ತೊಗೊಂಡಿದ್ದೀನಿ ಪೂಜೆಗೆ ಅಂತ. ಚೆನ್ನಾಗಿದೆ ಇದು, ನನಗೂ ಇಷ್ಟ ಆಯಿತು, ಮತ್ತು ದೇವ್ರಿಗೆ ಉಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು, ಅದಕ್ಕೆ ತೊಗೊಂಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದಿಷ್ಟು ಈ ವರ್ಷದ ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಸಕ್ಕೆ ನೀವು ಏನು ಹಾಕಬೇಕು, ಪೂಜೆಗೆ ಪೂಜಾ ಸಾಮಗ್ರಿಗಳು ಏನೇನೆಲ್ಲ ತೊಗೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.